ಅವರಿದ್ರೆ ನಮಗೆ ತುಂಬ ಅನುಕೂಲ. ದೇವರಂತ ಮನುಷ್ಯ ಇನ್ನೊಂದು ನಂಬರ್ ಜಯದೇವನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು. ಹೊಸೂರು ಬಂದು ಅಡುಗೆ ಮಾಡೋಕ್ಕೋ ಅಳವೂರು ಇದ್ದು ಅಡುಗೆ ಮಾಡೋಕ್ಕೋ ಭಾಳ ವ್ಯತ್ಯಾಸ ಇರ್ತದೆ ಅಲ್ಲ ಸರ್. ಒಂದು ಕ್ಲೀನ್ ಆಗಿದೆ, ಮೈಂಟೆನೆನ್ಸ್ ಇದೆ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಚಾಲೆಂಜ್ ಮಾಡೋದು ಹಾಸ್ಪಿಟ್ಲು ಅವರಿಂದನೇ. ನಾವು ಸೇವೆ ಮಾಡ್ತೀವಿ ಅಂತ ರೆಡಿ ಇದ್ದಾಗ ಅವ್ರಿಗೆ ಕೊಡಬೇಕು, ಯಾಕಂದ್ರೆ ಜಯದೇವ ಇರೋದೇ ಅವರಿಂದ. ಇವತ್ತು ಅವ್ರ ಹೆಸರಲ್ಲೇ ಓಡ್ತಾರೆ, ಜಯದೇವ ಹೆಸರಕ್ಕಿಂತ ಅವ್ರ ಹೆಸರಲ್ಲೇ ಓಡ್ತಾ ಇರೋದು. ಸರ್, ಡಾಕ್ಟರ್ ಮಂಜುನಾಥ್ ಅವ್ರದ್ದು ನಮ್ಮ 19ಕ್ಕೇನೋ ಲಾಸ್ಟ್ ಅಂತ ಪೇಪರಲ್ಲಿ ಓದಿದ್ದೀವಿ, 16ಕ್ಕೆ ಲಾಸ್ಟ್ ಅಂತ ಓದಿದ್ದೀವಿ. ಅವರೇ ಇದ್ರೆ ತುಂಬ ಚೆನ್ನಾಗಿರುತ್ತೆ, ಬಡವ್ರಿಗೆ ಅನುಕೂಲ ಆಗತ್ತೆ. ಅವರಿದ್ರೆ ನಮಗೆ ತುಂಬ ಅನುಕೂಲ. ದೇವರಂತ ಮನುಷ್ಯ ಇನ್ನೊಂದು ನಮ್ಮ ಜಯದೇವನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು. ಅವ್ರಿಗೆ ಧನ್ಯವಾದಗಳು ಮಂಜುನಾಥ್ ಸರ್ಗೆ. ಇವತ್ತು ಕೂಡ ಅವರು ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಆಗಿ ಮನವಿ ಪತ್ರ ಕೂಡ ಸಲ್ಲಿಸೋಕೆ ಹೋಗಿದ್ದಾರೆ. ಅಂದ್ರೆ ಅವರೇ ಇದ್ರೆ ಒಳ್ಳೆ, ಅವರೇ ಇರಬೇಕು, ಅವರೇ ಇದ್ದು ನಮ್ಮ ಜನಗಳಿಗೆ ಒಳ್ಳೇದು ಮಾಡಬೇಕು. ಅವ್ರಿಗೆ ಆ ದೇವರ ಆಯುಷ್ ಆರೋಗ್ಯ ಅನ್ಕೊಟ್ಟು ಕಾಪಾಡಲಿ. ಅಂಥವ್ರಿದ್ರೆ ಸಂಸ್ಥೆನು ಚೆನ್ನಾಗಿರ್ತದೆ, ಜನಗಳಿಗೂ ಒಳ್ಳೇದಾಗ್ತದೆ. ಅಂಥವ್ರು ಇರಲೇಬೇಕು, ಅಂಥವ್ರು ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ಸಂಸ್ಥೆ. ಒಂದು ವೇಳೆ ಬೇರೆ ಯಾರನ್ನು ಹೊಸಬ್ರು ಬಂದ್ಬಿಟ್ರೆ ಹೇಗೆ ಸರ್? ಬೇರೆ ಹೊಸಬ್ರು ಬಂದರೆ ಅವರು ಇದು ಯಾವ ಥರ ಇದೆ ಯಾರಿಗೆ ಗೊತ್ತಾಗ್ತದೆ? ಹೊಸಬ್ರು ಬಂದು ಅಡುಗೆ ಮಾಡೋಕ್ಕೋ ಅಳವರು ಇದ್ದು ಅಡುಗೆ ಮಾಡೋಕ್ಕೋ ಭಾಳ ವ್ಯತ್ಯಾಸ ಇರ್ತದೆ ಅಲ್ಲ ಸರ್. ಹಾಂ, ಅವರೇ ಮುಂದುವರೆದ್ರೆ ಚೆನ್ನಾಗಿರ್ತದೆ. ಇನ್ನು ಅವ್ರ ಥರ ಯಾರನ್ನ ಒಂದು ಒಬ್ಬ ವ್ಯಕ್ತಿನ ಎಲೆಕ್ಟ್ ಮಾಡಿ ಅಂಥವ್ರು ಇದ್ದರೆ ಒಳ್ಳೆಯದು, ಅಂಥ ವ್ಯಕ್ತಿನೇ ಬೇಕು ಅಲ್ಲಿಗೆ. ರಿಯಲಿ ಅವ್ರು ಮುಂದುವರಿಬೇಕು ರೀ, ಜನಸೇವೆ ಮಾಡ್ತಾಯಿದ್ದಾರೆ, ಆಮೇಲೆ ಬಡವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ, ಆಮೇಲೆ ಆ ಹಾಸ್ಪಿಟ್ಲ್ ಇವತ್ತು ಚೆನ್ನಾಗಿದೆ, ಒಂದು ಕ್ಲೀನ್ ಆಗಿದೆ, ಮೈಂಟೆನೆನ್ಸ್ ಇದೆ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಚಾಲೆಂಜ್ ಮಾಡೋದು ಹಾಸ್ಪಿಟ್ಲು ಅವರಿಂದನೇ. ಅವರು ಇದ್ರೇ ಹಾಸ್ಪಿಟ್ಲು, ಇನ್ನೆಲ್ಲ ರಾಜಕೀಯ ಮಾಡಿ ಬೇರೆ ಕರ್ಕೊಂಬಂದ್ರೆ ಅದು ಅಲ್ಲಿಗೆ ಎಂಡ್ ಅಂತ ಅರ್ಥ. ಸರ್, ಕೆಲವರು ಹೇಳ್ತಿದ್ರು ಅವರ ಒಂದು ಅಭಿಪ್ರಾಯ, ಸಾಕಷ್ಟು ವರ್ಷ ಕೂಡ ಅವ್ರು ಮಾಡಿದ್ದಾರೆ, ಬೇರೆಯವ್ರಿಗೂ ಒಂದು ಅವಕಾಶ ಕೊಡೋಣ ಅಂತ ಕೂಡ ಹೇಳ್ತಿದ್ದಾರೆ. ಸಾಕಷ್ಟು ಅಂದರೆ ಅವರು ಶಕ್ತಿವಂತರು ಇದಾರೆ, ಇನ್ನೂ ಶಕ್ತಿಯಾಗಿದಾರಲ್ಲ, ಓಡಾಡ್ಕೊಂಡು ಇನ್ನೂ ಲೆವೆಲಕ್ಕೆ ಇದಾರಲ್ಲ, ಸೇವೆ ಮಾಡ್ತೀವಿ ಅಂತ ರೆಡಿ ಇದ್ದಾಗ ಅವ್ರಿಗೆ ಕೊಡಬೇಕು, ಯಾಕಂದ್ರೆ ಜಯದೇವ ಇರೋದೇ ಅವರಿಂದ. ಇವತ್ತು ಅವ್ರ ಹೆಸರಲ್ಲೇ ಓಡ್ತಾರೆ, ಜಯದೇವ ಹೆಸರಕ್ಕಿಂತ ಅವ್ರ ಹೆಸರಲ್ಲೇ ಓಡ್ತಾ ಇರೋದು. ಅದರಿಂದ ಒಳ್ಳೆ ನಮ್ಮ ಅಭಿಪ್ರಾಯ ಪ್ರಕಾರ ಅವ್ರು ಇರಲೇಬೇಕು. ಮಂಜುನಾಥ್ ಸರ್ ಇದ್ದು ಸೇವೆ ಇನ್ನೂ ಮಾಡಬೇಕಂತ ನಾನು ದೇವರಲ್ಲೂ ಪ್ರಾರ್ಥನೆ ಮಾಡ್ಕೊಂಡೆ. ಯಾಕಂದರೆ ನಾನು ನೋಡಿದ್ದೀನಿ ಅವರು ಇದನ್ನು ಇವಾಗಲೂ ಆ್ಯಕ್ಟಿವ್ ಆಗಿ ಜನಸೇವೆಗೆ ಅವ್ರು ನಿಂತ್ಕೊಳ್ತಾರೆ ಅಂದರೆ ಅವರಲ್ಲಿ ರಾಜಕೀಯ ಇಲ್ಲ, ಒಳ್ಳೆ ಮನೋಭಾವ ಇದೆ, ಅದರಿಂದ ಒಳ್ಳೆ ವ್ಯಕ್ತಿ ಅವರು. ಥ್ಯಾಂಕ್ ಯು.